kogile o kogile ennodeya na kandeya galiye angaliye priya yesuva ಹತ್ತು ಮಂದಿ ಕನ್ನಿಕೆಯರಲ್ಲಿ ನಾನು ಬಳಗಿ ಕಾದಿದ್ದೆ ನಡುರಾತ್ರಿ ಎಣ್ಣೆಯು ಮುಗಿಯಲು ಆಯುವರ ಜೊತೆಯೇ ನಾನು ಹೋದೆ ಹಿಂತಿರುಗಿ ಬಂದು ನೋಡಲು ಮಾದಲಗಿತ್ತಿಯರು ಇರಲಿಲ್ಲ ಬಾಗಿಲ ಬಡಿದು ಕೂಗಲು ಬೆಳಗಾದರು ಉತ್ತರವಿಲ್ಲ ಕೋಗಿಲೆ ಓ ಕೋಗಿಲೆ ಎನ್ನೋಡೆಯ ಹಿಂದೆರಡು ಸಾವಿರ ವರುಷಗಳ ಹಿಂದೆ ನೀನಾತನನ್ನು ನೋಡುತ್ತಲಿದ್ದೆ ಆ ಮಾರ್ತ ಮರಿಯಳ ರಾಜರನ ಮನೆಗೆ ಎನ್ನೊಡೆಯನ ದರ್ಶನ ಅನುದಿನವಿತ್ತೆ ನನ್ನ ಮನೆಯ ಬಾಗಿಲು ನನ್ನ ಮನದ ಹೋಸಿಲು ಕಾದಿದೆ ತಂಗಾಲಿಯೇ ಕೋಗಿಲೆ ಕೋಗಿಲೆ ಎನ್ನೋಡೆಯ ಕೋಟಿ ಜನರಲ್ಲಿ ಧ್ವಜ ಪ್ರಾಯನು ರಾಜಾಧಿರಾಜ ನಿರಂತರನು ಯುಗಾಂತ ಕಳೆದು ಯುಗ ಬಂದರು ಬಾಡದ ಪ್ರಯದ ಮನೋಹರನು ಮೇಘದ ಮತ್ತೆ ದೂತ ಕಣದ ನಡುವೆ ಬರು ಕೋಗಿಲೆ
ನಮಸ್ಕಾರ ಪ್ರಿಯ ವೀಕ್ಷಕರೇ, ಮತ್ತೊಂದು ಆವರ್ತಿ ಈ ಒಂದು ಹೋಪ್ ಮಾಧ್ಯಮದ ಮೂಲಕವಾಗಿ ನಿಮ್ಮನ್ನೆಲ್ಲ ನೋಡುವಂಥ ಒಂದು ಅವಕಾಶವನ್ನು ದೇವರು ದಯಪಾಲಿಸ್ಕೊಟ್ಟಿದ್ದಾರೆ. ಆತ ನಮಗೆ ಸ್ತೋತ್ರಗಳನ್ನ ಸಲ್ಲಿಸೋಣ. ಪ್ರಿಯರೇ, ಬನ್ನಿ ಮಿತ್ರರೇ, ಇವತ್ತಿನ ದಿವಸ ಸಾಕಷ್ಟು ವಿಷಯಗಳನ್ನು ನಾವು ಕಲೀಲಿಕ್ಕೆ ಹೋಗ್ತೇವೆ. ಕಳೆದ ದಿನಗಳಲ್ಲಿ ನಾವು ಸಾಕಷ್ಟು ಪ್ರವಾದಿಗಳ ಬಗ್ಗೆ ಮತ್ತು ಸ್ವಾರ್ಥಿಕರ ಬಗ್ಗೆ ಮತ್ತು ಅರಸರ ಬಗ್ಗೆ ಮತ್ತು ಸತ್ಯವೇದದಲ್ಲಿರ್ತಕ್ಕಂಥ ಶ್ರೇಷ್ಠ ಸ್ವಾರ್ಥಿಕರ ಬಗ್ಗೆ ಮತ್ತು ಕ್ರಿಸ್ತನ ಸ್ವಾರ್ಥಿಯ ಬಗ್ಗೆ ನಾವು ತಿಳ್ಕೊಂಡಿದ್ದೇವೆ. ಆದರೆ ಪ್ರಾಮುಖ್ಯವಾಗಿ ಸತ್ಯವೇದದಲ್ಲಿರ್ತಕ್ಕಂಥ ಅನೇಕ ಮಹಿಳೆಯರ ಬಗ್ಗೆ ಸಹ ಚರ್ಚಿಸುವಂಥದ್ದು ಮತ್ತು ಅವರ ಗುಣಾತಿಶಯಗಳನ್ನು ತಿಳಿದುಕೊಂಡು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳುವಂಥದ್ದು ಸಹ ಒಂದು ತುಂಬ ದೇವರು ಕೊಟ್ಟಿರ್ತಕ್ಕಂಥ ಆಶೀರ್ವಾದಗಳಲ್ಲಿ ಒಂದಾಗಿದೆ. ಪ್ರಿಯರೇ, ಅದರಲ್ಲಿ ಇವತ್ತು ಪ್ರಾಮುಖ್ಯವಾಗಿ ಆರಿಸಿಕೊಂಡಿರ್ತಕ್ಕಂಥ ಒಬ್ಬ ಪ್ರವಾದಿನಿಯಾಗಿರ್ತಕ್ಕಂಥ ದೆಬೋರಳ ಬಗ್ಗೆ. ಪ್ರಿಯರೇ, ಸೊ ದೇವರ ವಾಕ್ಯ ನಮಗೆ ತಿಳಿಸಿದೆ, ನ್ಯಾಯಸ್ಥಾಪಕರು 4:4 ಆ ಕಾಲದಲ್ಲಿ ಲಪ್ಪಿದೋತನ ಹೆಂಡತಿಯಾದ ದೆಬೋರಳೆಂಬ ಪ್ರವಾದನಿಯು ಇಸ್ರಾಯೇಲರಲ್ಲಿ ನ್ಯಾಯ ತೀರಿಸುತ್ತಿದ್ದಳು. ಆಕೆಯು ಎಫ್ರಾಯಿಮ್ ಬೆಟ್ಟದ ಸೀಮೆಯಲ್ಲಿ ರಾಮಕ್ಕೂ ಬೆತೇಲಿಗೂ ಮಧ್ಯದಲ್ಲಿರುವ ದೆಬೋರಳ ಖರ್ಜೂರ ವೃಕ್ಷವೆಂಬ ಹೆಸರುಗೊಂಡ ಮರದ ಕೆಳಗೆ ಆಸೀನಳಾಗಿರುವಲ್ಲಿ ಇಸ್ರಾಯೇಲರು ನ್ಯಾಯ ನಿರ್ಣಯಕ್ಕೋಸ್ಕರ ಆಕೆಯ ಬಳಿಗೆ ಬರುತ್ತಿದ್ದರು ಎಂಬುದಾಗಿ. ಹೌದು ಪ್ರಿಯರೇ, ಆ ಕಾಲದಲ್ಲಿ ಸುಮಾರು ವರ್ಷಗಳ ಹಿಂದೆ ನಮ್ಮ ಸತ್ಯವೇದದ ಪ್ರಕಟಪಡಿಸುವಂತಹ ಒಬ್ಬ ಪ್ರಾಮುಖ್ಯವಾಗಿರ್ತಕ್ಕಂತಹ ಮಹಿಳೆ ಯಾರು ಅಂತ ಹೇಳಿದರೆ ದೆಬೋರಳು ಎಂಬುದಾಗಿ. ಹೆಸರು ತುಂಬ ಆಕರ್ಷಣೀಯವಾಗಿ ಕಾಣಿಸುವಂಥದ್ದಾಗ್ತದೆ, ಕೇಳುಗರಿಗೂ ಸಹ ಆ ಹೆಸರು ಹಿತವನ್ನು ಉಂಟು ಮಾಡುವಂಥದ್ದಾಗ್ತದೆ. ಆ ಹೆಸರಿನ ಅರ್ಥ ಏನು ಅಂತೇಳಿದರೆ ಜೇನುಹುಳ ಎಂಬತಕ್ಕಂತಹ ಒಂದು ಅರ್ಥವನ್ನು ಕೊಡುವಂಥದ್ದಾಗ್ತದೆ. ಪ್ರಿಯರೇ, ಇಲ್ಲಿ ಪ್ರಾರಂಭದಲ್ಲಿ ಸತ್ಯವೇದ ವಚನವನ್ನು ನಾವು ಓದಿದ್ವಿ. ಏನಂತ ಹೇಳ್ತದೆ ಅಂದರೆ, ಆ ಕಾಲದಲ್ಲಿ ಲಪ್ಪಿದೋತನ ಹೆಂಡತಿಯಾಗಿ ದೆಬೋರಳೆಂಬ ಒಬ್ಬ ಪ್ರವಾದಿನಿ ಇದ್ದಳು ಎಂಬುದಾಗಿ ಹೇಳ್ತದೆ. ಹೌದು ಪ್ರಿಯರೇ, ಎಫ್ರಾಯಿಮ್ ಬೆಟ್ಟದ ಸೀಮೆಯಲ್ಲಿ ಆ ಎಫ್ರಾಯಿಮ್ ಅಂತಕ್ಕಂತಹ ಒಂದು ಬೆಟ್ಟ ಮತ್ತು ರಾಮಕ್ಕೂ ಮಧ್ಯದಲ್ಲಿರ್ತಕ್ಕಂತಹ ಒಂದು ಊರು, ಆ ಸ್ಥಳದಲ್ಲಿ ಆ ಖರ್ಜೂರ ವೃಕ್ಷ ಅಂತಕ್ಕಂತಹ ಒಂದು ಮರದ ಕೆಳಗಡೆ ಕುಳಿತುಕೊಂಡು ಇವಳು ಇಸ್ರಾಯೇಲರಿಗೆ ನ್ಯಾಯ ತೀರಿಸ್ತಿದ್ದಳು ಎಂಬುದಾಗಿ ಹೇಳ್ತದೆ. ಸೊ ಆ ಕಾಲದಲ್ಲಿ, ನ್ಯಾಯಸ್ಥಾಪಕರ ಕಾಲದಲ್ಲಿ ದೇವರು ಇಸ್ರಾಯೇಲರಿಗೆ ಒಂದು ಸೂಕ್ತವಾಗಿರ್ತಕ್ಕಂಥ ಒಬ್ಬ ಗೃಹಿಣಿಯನ್ನು ಆರಿಸ್ಕೊಳ್ತಾರೆ. ಆ ಗೃಹಿಣಿ ಯಾರು ಅಂತ ಹೇಳಿದರೆ ಈ ದೆಬೋರಳು ಎಂಬುದಾಗಿ ನಾವು ನೋಡುವಂಥರಾಗ್ತೇವೆ. ಸೊ ಸಾಮಾನ್ಯವಾಗಿ ಅವಳ ಹೆಸರಿನ ಮೂಲಕವಾಗಿ ಜೇನುಹುಳ ಅಂತ ಹೇಳಿದರೆ, ಸಾಮಾನ್ಯ ಪ್ರಾಣಿ ಪ್ರಪಂಚದಲ್ಲಿ ಜೇನುಹುಳ ತುಂಬ ಬುದ್ಧಿಶಾಲಿಯಾಗಿರ್ತಕ್ಕಂತಹ ಒಂದು ಜೀವಿ ಎಂಬುದಾಗಿ ವಿಜ್ಞಾನ ನಮಗೆ ತಿಳಿಸುವಂಥದ್ದಾಗ್ತದೆ. ಸೊ ಜೇನು ಅಂತ ಹೇಳಿದರೆ, ಆ ಜೇನುಹುಳ ಯಾರಾದರೂ ಅದಕ್ಕೆ ತೊಂದರೆ ಕೊಟ್ಟರೆ ಮಾತ್ರ ಅದು ಕಚ್ಚಲಿಕ್ಕೆ ಬರುವಂಥದ್ದಾಗ್ತದೆ. ಪ್ರಿಯರೇ, ಯಾರು ಅದಕ್ಕೆ ತೊಂದರೆ ಕೊಡಲಿಲ್ಲ ಅಂತೇಳಿದರೆ ಅದು ಯಾರ ಸಹವಾಸಕ್ಕೂ ಹೋಗೋದಿಲ್ಲ. ಅದೇ ರೀತಿ ಅಂತಹ ಗುಣಾತಿಶಯಗಳನ್ನು ದೆಬೋರಳು ಹೊಂದಿದಳು ಎಂಬುದಾಗಿ ನೋಡುವಂಥವ್ರಾಗ್ತೇವೆ. ಸಾಮಾನ್ಯವಾಗಿ ಜೇನು ತುಂಬ ಮಧುರವಾಗಿರ್ತಕ್ಕಂಥದ್ದಾಗಿತ್ತು. ಸೊ ಇಸ್ರಾಯೇಲರಲ್ಲಿ ಆ ಕಾಲದಲ್ಲಿ ದೇವರ ಒಂದು ಪವಿತ್ರಾತ್ಮನ ಆಹಾರವನ್ನು ಅವಳು ಕೊಡ್ತಾ ಇರತಕ್ಕಂಥದ್ದಾಗಿದ್ದಳು ಎಂಬುದಾಗಿ ದೇವರ ವಾಕ್ಯ ಸ್ಪಷ್ಟವಾಗಿ ನಮಗೆ ತಿಳಿಸುವಂಥದ್ದಾಗ್ತದೆ. ಪ್ರಿಯರೇ, ಅವಳು ಖರ್ಜೂರ ವೃಕ್ಷವೆಂಬ ಹೆಸರುಗೊಂಡ ಆ ಮರದ ಕೆಳಗಡೆ ಆಸೀನಳಾಗಿ ದೇವರ ವಾಕ್ಯವನ್ನು, ಅಂದರೆ ಅಲ್ಲಿ ಬರ್ತಾ ಇರತಕ್ಕಂಥ ಇಸ್ರಾಯೇಲರಿಗೆ ಅವಳು ನ್ಯಾಯವನ್ನು ತೀರಿಸ್ತಾ ಇದ್ದಳು ಎಂಬುದಾಗಿ ನೋಡ್ತೀವಿ. ಸಾಮಾನ್ಯವಾಗಿ ಇವತ್ತಿನ ದಿನಗಳಲ್ಲಿ ದೇವರ ಸೇವೆಯನ್ನು ಮಾಡ್ತಾ ಇರತಕ್ಕಂತಹ ಮಹಿಳೆಯರ ಬಗ್ಗೆ ನಾವು ನೋಡೋಣ. ಸೊ ಮಹಿಳೆಯರು ಅವರು ದೇವರ ಆಲಯದಲ್ಲಿ ಸೇವೆ ಮಾಡ್ಬೋದು, ಅಥವಾ ಸುವಾರ್ಥಿಕರಾಗಿರ್ಬೋದು, ಅಥವಾ ದೇವರ ಸೇವೆಯಲ್ಲಿ ತಮ್ಮ ಪತಿಯಂದರಿಗೆ ಸಹಾಯಕರಾಗಿ ಅವರು ಸೇವೆ ಮಾಡ್ಬೋದು. ಆದರೆ ಸೇವೆ ಅಂತಕ್ಕಂಥದ್ದು ತುಂಬ ಶ್ರೇಷ್ಠವಾಗಿರ್ತಕ್ಕಂಥದ್ದಾಗಿದೆ. ಪ್ರಿಯರೇ, ಇಲ್ಲಿ ದೆಬೋರಳ ಮೂಲಕ ನಾವು ನೋಡುವಂಥವ್ರಾಗ್ತೀವಿ. ಅವಳು ತನ್ನ ಗಂಡನನ್ನು ಮತ್ತು ತನ್ನ ಮನೆಯನ್ನು ಮತ್ತು ತನ್ನ ಬಂಧು ಬಳಗದವರನ್ನು ನೋಡಿಕೊಂಡು, ಮೇಲಾಗಿ ಇಸ್ರಾಯೇಲರ ಒಬ್ಬ ಪ್ರವಾದಿನಿಯಾಗಿ ಆ ಒಂದು ದೊಡ್ಡ ಜವಾಬ್ದಾರಿಯನ್ನು ಅವಳು ನಿಭಾಯಿಸುವಲ್ಲಿ ಎಷ್ಟು ಮಟ್ಟಿಗೆ ಅವಳು ಯಶಸ್ವಿ ಆದಳು ಎಂಬುದಾಗಿ ನಾವು ನೋಡುವಂಥವ್ರಾಗ್ತೀವಿ. ಪ್ರಿಯರೇ, ಯಾಕಂಥೇಳಿದರೆ ಈ ಎರಡೂ ರೀತಿಯಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಅವಳು ನಿಭಾಯಿಸುವಲ್ಲಿ ದೇವರು ಅವಳನ್ನು ಎಷ್ಟೊಂದು ಬಲ
ವನ್ನು ಕೊಟ್ಟು ಆಶೀರ್ವದಿಸಿದ್ರು ಎಂಬುದಾಗಿ ನಮಗಿಲ್ಲಿ ಸ್ಪಷ್ಟವಾಗಿ ತಿಳಿಸುವಂಥದ್ದಾಗ್ತದೆ. ಸೊ ದೇವರ ಆಶೀರ್ವಾದ ಮತ್ತು ದೇವರು ಅವಳ ಜೊತೆಗಿದ್ನು ಎಂಬುದಾಗಿ ಇದರಿಂದ ನಮಗೆ ಪ್ರಕಟಪಡಿಸುವಂಥದ್ದಾಗ್ತದೆ. ಈ ಲೋಕದಲ್ಲಿ ಇವತ್ತಿನ ಆಧುನಿಕ ಜಗತ್ತಿನಲ್ಲಿ ನಾವು ಸಹ ಯೇಸು ಕ್ರಿಸ್ತನನ್ನು ಪ್ರಕಟಪಡಿಸಬೇಕಾಗಿದೆ ಪ್ರಿಯರೇ. ಆ ಸಂದರ್ಭದಲ್ಲಿ ಎಫ್ರಾಯೀಮ್ ಬೆಟ್ಟದ ಸೀಮೆಯಲ್ಲಿ ಅವಳು ಯಾವ ರೀತಿ ನಮ್ಮ ಇಸ್ರಾಯೇಲ್ ದೇವರಾದ ಯಹೋವನನ್ನು ಪ್ರಕಟಪಡಿಸಿದರೋ ಇವತ್ತಿನ ಆಧುನಿಕ ಜಗತ್ತಿನಲ್ಲಿ ನಾವು ಸಹ ಆ ಯೇಸು ಕ್ರಿಸ್ತನ ಈ ಲೋಕಕ್ಕೆ ಪ್ರಕಟಪಡಿಸಬೇಕಾಗಿದೆ. ಸೊ ಯಾವ ರೀತಿ ಅವಳೊಬ್ಬ ಪ್ರವಾದಿನಿಯಾಗಿದ್ದಳು ಅಂದ ಮಾತ್ರಕ್ಕೆ ಅವಳು ಯಹೋವನನ್ನು ಪ್ರಕಟಪಡಿಸಿದಳು ಎಂಬತಕ್ಕಂಥದ್ದಲ್ಲ ಪ್ರಿಯರೇ. ಆದರೆ ಇವತ್ತಿನ ದಿವಸ ನಾವು ಸಹ ದೇವರ ಮಕ್ಕಳಾಗಿದ್ದೇವೆ. ಪ್ರತಿಯೊಬ್ಬ ದೇವರ ಮಗ ಮತ್ತು ದೇವರ ಮಗಳು ಸಹ ಶ್ರೇಷ್ಠ ಸ್ವಾರ್ಥಿಕರಾಗಿದ್ದಾರೆ ಎಂಬುದಾಗಿ ಸತ್ಯವೇದ ತಿಳಿಸುವಂಥದ್ದಾಗ್ತದೆ. ಯೇಸು ಕ್ರಿಸ್ತನನ್ನು ಹಿಂಬಾಲನೆ ಮಾಡ್ತಾ ಇರತಕ್ಕಂಥ ಪ್ರತಿಯೊಬ್ಬ ಮಗ ಮತ್ತು ಮಗಳು ಸಹ ಸ್ವಾರ್ಥಿಕರಾಗಿದ್ದಾರೆ ಪ್ರಿಯರೇ. ಆ ಒಂದು ನಾವು ಉಚಿತವಾಗಿ ತೆಗೆದುಕೊಂಡಿರ್ತಕ್ಕಂಥ ಒಂದು ಪರಿಶುದ್ಧ ಸ್ವಾರ್ಥೆಯನ್ನು ಇತರರಿಗೆ ತಿಳಿಸುವುದೇ ಸ್ವಾರ್ಥೆಯಾಗಿರ್ತಕ್ಕಂಥದ್ದಾಗಿದೆ. ಆ ದೆಬೋರಳು ಯಾವ ರೀತಿ ಇಸ್ರಾಯೇಲರಿಗೆ ಆ ದೇವರನ್ನು ಪ್ರಕಟಪಡಿಸಿದಳು ಮತ್ತು ದೇವರನ್ನು ಯಾವ ರೀತಿ ಅವರ ಮುಂದೆ ತಂದು ದೇವರನ್ನು ಮಹಿಮೆ ಪಡಿಸಿದಳು, ಅದೇ ರೀತಿ ಇವತ್ತಿಗೂ ಸಹ ನಾವು ಆ ನಮ್ಮಲ್ಲಿರ್ತಕ್ಕಂತಹ ಮಹಿಳೆಯರು ಸಹ ನಾವು ಏನು ಮಾಡಬೇಕಾಗಿದೆ ಅಂತ ಹೇಳಿದರೆ ಖಂಡಿತವಾಗಲೂ ಯೇಸು ಕ್ರಿಸ್ತನನ್ನು ಈ ಲೋಕದಲ್ಲಿ ಪ್ರಕಟಪಡಿಸಬೇಕಾಗಿದೆ. ಮೊದಲೇದಾಗಿ ಅವಳು ತನ್ನ ಗಂಡನನ್ನು ಮತ್ತು ತನ್ನ ಮನೆಯನ್ನು ನೋಡಿಕೊಳ್ಳುವಂಥವಳಾಗಿದ್ದಳು ಮತ್ತು ಅವಳಿಗೆ ಸಾಕಷ್ಟು ಜವಾಬ್ದಾರಿ ಇತ್ತು ಎಂಬುದಾಗಿ ನಾವು ನೋಡುವಂಥವರಾಗ್ತೇವೆ. ಮತ್ತು ಎರಡನೇದಾಗಿ ಇಸ್ರಾಯೇಲರ ದೊಡ್ಡ ಒಂದು ಮಹಾ ಸಮೂಹವನ್ನು ನೋಡಿಕೊಳ್ಳುವಂಥದ್ದು, ಅವರಿಗೆ ನ್ಯಾಯ ತೀರಿಸುವಂಥದ್ದು ಮತ್ತು ಅವರಿಗೆ ಅವಶ್ಯಕತೆ ಬೇಕಾಗಿರ್ತಕ್ಕಂಥ ದೇವರಿಂದ ಬೇಕಾಗಿರ್ತಕ್ಕಂಥ ಆಲೋಚನೆಗಳನ್ನು ತೆಗೆದುಕೊಳ್ಳುವಂಥದ್ದು ಅದು ತುಂಬ ವಿಶೇಷವಾಗಿರ್ತಕ್ಕಂಥ ಅವಳ ಜೀವಿತ ಎಂಬುದಾಗಿ ನಾವು ನೋಡುವಂಥವರಾಗ್ತೇವೆ. ಇಸ್ರಾಯೇಲರನ್ನು ಆ ಸಂದರ್ಭದಲ್ಲಿ ಮುನ್ನಡೆಸಿರತಕ್ಕಂಥ ಒಬ್ಬ ಶ್ರೇಷ್ಠ ನಾಯಕಿ ಎಂಬುದಾಗಿ ನಾವು ತಿಳಿಬೋದು. ಸೊ ಅಲ್ಲದೆ ಅವಳು ಆ ಯುದ್ಧದಲ್ಲಿ ಜಯವನ್ನು ಹೊಂದಿದ ತಕ್ಷಣ ಆ ದೆಬೋರಳು ಮತ್ತು ಅಲ್ಲಿರ್ತಕ್ಕಂಥ ಬಾರಾಕ್ ಅಂತಕ್ಕಂಥ ಒಬ್ಬ ಸೇನಾಪತಿ ಮತ್ತು ಅಲ್ಲಿರ್ತಕ್ಕಂಥ ಇನ್ನೂ ಇಸ್ರಾಯೇಲರ ಸಾಕಷ್ಟು ಯವನಸ್ಥರು ಆ ಜಯಗೀತವನ್ನು ಹಾಡುತ್ತಾ ದೇವರನ್ನು ಮಹಿಮೆ ಪಡಿಸ್ತಾ ಇರತಕ್ಕಂಥದ್ದು ತುಂಬ ಅದ್ಭುತವಾಗಿರ್ತಕ್ಕಂಥ ಒಂದು ಚಿತ್ರಣವಾಗಿದೆ ಪ್ರಿಯರೇ. ಹೌದು, ಇವತ್ತಿನ ದಿವಸದಲ್ಲಿ ಸಹ ನಮ್ಮ ಕ್ರೈಸ್ತೀಯ ಕುಟುಂಬಗಳಲ್ಲಿ ನಾವು ಸಹ ಸಾಕಷ್ಟು ಹೋರಾಟಗಳನ್ನು ಮಾಡುವಂಥವರಾಗ್ತೇವೆ. ಆ ಹೋರಾಟದಲ್ಲಿ ನಾವು ಯಶಸ್ಸನ್ನು ದೇವರ ಮೂಲಕ ನಾವು ಸಂಪಾದನೆ ಮಾಡಿಕೊಂಡಾದಮೇಲೆ ನಮಗೂ ಸಹ ಹೇಳಲಿಕ್ಕೆ ಆಗದೇ ಇರತಕ್ಕಂಥ ಮತ್ತು ವರ್ಣಿಸಲಿಕ್ಕೆ ಆಗದೇ ಇರತಕ್ಕಂತಹ ಕೆಲವೊಂದು ಹಾಡುಗಳನ್ನು ನಾವು ದೇವರ ಬಗ್ಗೆ ಹಾಡುವಂಥವರಾಗ್ತೇವೆ. ಸೊ ಅದೇ ರೀತಿ ಇಲ್ಲಿ ದೆಬೋರಳು ಸಹ ಆ ದೇವರು ತಂದು ಕೊಟ್ಟಿರ್ತಕ್ಕಂಥ ಈ ಅದ್ಭುತವಾದ ಜಯಕ್ಕಾಗಿ ಅವರು ವರ್ಣಿಸುತ್ತಾ ದೇವರನ್ನು ಮಹಿಮೆ ಪಡಿಸುವಂಥವರಾಗ್ತಾರೆ ಪ್ರಿಯರೇ. ಒಬ್ಬ ಶ್ರೇಷ್ಠ ಸೇವಕಿಯಾಗಿ ಅವಳು ಈ ಲೋಕದಲ್ಲಿ ದೇವರ ಒಬ್ಬ ಸ್ವಾರ್ಥಿಗಳಾಗಿ ಶ್ರೇಷ್ಠ ಹೋರಾಟವನ್ನು ಮಾಡಿರ್ತಕ್ಕಂಥದ್ದು ಅವಳ ಸೇವೆ ತುಂಬ ಶ್ಲಾಘನೀಯವಾಗಿರ್ತಕ್ಕಂಥದ್ದು ಪ್ರಿಯರೇ. ಅದೇ ರೀತಿ ಇವತ್ತಿನ ನಮ್ಮ ಆಧುನಿಕ ಜಗತ್ತಿನಲ್ಲಿ ಸಾಕಷ್ಟು ಮಹಿಳೆಯರು ಸಹ ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥವರಾಗಿದ್ದಾರೆ. ಸೊ ದೇವರ ಆಲಯದಲ್ಲಿ ದೇವರ ಒಂದು ಸಣ್ಣ ಸೇವೆ ಮಾಡ್ತಾ ಇರತಕ್ಕಂಥದ್ದು ಸಹ ದೇವರ ದೃಷ್ಟಿಯಲ್ಲಿ ಅದು ಒಂದು ಸೇವಾ ಮನೋಭಾವನೆಯಾಗಿರ್ತಕ್ಕಂಥದ್ದಾಗಿದೆ. ಇನ್ನು ಕೆಲವರು ಯಾವುದೇ ರೀತಿಯಾಗಿರ್ತಕ್ಕಂಥ ಸೇವೆಯಲ್ಲಿ ಪಾಲ್ಗೊಳ್ಳದೇ ಇರತಕ್ಕಂಥದ್ದನ್ನು ನಾವು ನೋಡುವಂಥವರಾಗ್ತೇವೆ ಪ್ರಿಯರೇ. ಆದರೆ ದೇವರ ಒಂದು ಸ್ವಾರ್ಥೆಯನ್ನು ನಾವು ತಿಳಿದುಕೊಂಡಿರ್ತಕ್ಕಂತಹ ದೇವರ ಪರಿಶುದ್ಧ ಸ್ವಾರ್ಥೆಯನ್ನು ಇತರರಿಗೆ ಮುಟ್ಟಿಸುವಲ್ಲಿ ಒಂದು ಮಹಾ ಜವಾಬ್ದಾರಿ ಪ್ರತಿಯೊಬ್ಬ ಮಹಿಳೆಯರಿಗೂ ಇರ್ತದೆ ಎಂಬುದಾಗಿ ನನ್ನ ಅನಿಸಿಕೆ ಪ್ರಿಯರೇ. ಆದರೆ ದೇವರಿಂದ ಅದ್ಭುತವಾಗಿ ಹೊಂದಿರತಕ್ಕಂಥ ಸ್ವಾರ್ಥೆಯನ್ನು ನಾವು ಇತರರಿಗೆ ತಿಳಿಸುವಲ್ಲಿ ಶ್ರೇಷ್ಠ ಮಾದರಿಯನ್ನು ಹೊಂದಿರತಕ್ಕಂಥವ್ರು ಯಾರು ಅಂತೇಳಿದರೆ ದೆಬೋರಳು ಎಂಬುದಾಗಿ ಸತ್ಯವೇದ ನಮಗೆ ತಿಳಿಸುವಂಥದ್ದಾಗ್ತದೆ. ಸೊ ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಸೇವಕಿಯೂ ಸಹ ದೆಬೋರಳ ಒಂದು ಮಾದರಿಯನ್ನು ಅನುಸರಿಸಿದಾದರೆ ಖಂಡಿತವಾಗಲೂ ಇವತ್ತಿನ ಪ್ರಪಂಚದಲ್ಲಿ ದೇವರ ಸೇವೆಯನ್ನು ತುಂಬ ಹೆಚ್ಚಾಗಿ ಮಾಡಬಹುದು ಎಂಬುದಾಗಿ ಆ ದೇವರ ಆತ್ಮವು ದೇವರ ವಾಕ್ಯದ ಮೂಲಕ ಮಾತನಾಡುವಂಥದ್ದಾಗ್ತದೆ ಪ್ರಿಯರೇ. ನಾನು ಸಭಾಪಾಲಕನಾಗಿ ಒಂದು ಕುಟುಂಬವನ್ನು ಸಂಧಿಸಲಿಕ್ಕೆ ಹೋದಾಗ ಆ ಮನೆಯ ಯಜಮಾನರು ಮತ್ತು ಆ ಮನೆಯ ಯಜಮಾನಿ ಕುಳಿತಿದ್ದರು. ಆ ಸಂದರ್ಭದಲ್ಲೊಂದು ಆ 4 ವರ್ಷದ ಪುಟ್ಟ ಬಾಲಕಿ ಊಟ ಮಾಡಲಿಕ್ಕೆ ಅವರ ತಾಯಿಯನ್ನು ಕೇಳುವಂಥದ್ದಾಗ್ತದೆ. ಆ ತಟ್ಟೆಯಲ್ಲಿ ನಾನು ಹೋಗೋದಕ್ಕಿಂತ ಮುಂಚೆ ಸ್ವಲ್ಪ ಅನ್ನ ಮತ್ತು ಸಾರು ಆ ತಟ್ಟೆಗೆ ಹಾಕಿಬಿಟ್ಟು ಮಗುವಿಗೆ ಕೊಡುವಂಥದ್ದಾಗ್ತದೆ. ಆ ಸಂದರ್ಭದಲ್ಲಿ ಆ ಮಗು ಪ್ರಾರ್ಥನೆ ಮಾಡುವಂಥದ್ದಾಗ್ತದೆ. ಏನು ಅಂತೇಳಿದರೆ, ಪರಲೋಕದಲ್ಲಿರುವ ನನ್ನ ತಂದೆಯೇ ಈ ಆಹಾರವನ್ನು ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ಎಂಬುದಾಗಿ ಹೇಳುವಂಥದ್ದಾಗ್ತದೆ. ಆವಾಗ ಅಲ್ಲೇ ಕುಳಿತಿರ್ತಕ್ಕಂಥ ತಂದೆ ಕೇಳುವಂಥವ್ರಾಗ್ತಾರೆ, ಆ ಅಕ್ಕಿಯನ್ನು ದೇವರು ಕೊಟ್ಟಿದ್ದಾರೆ ಮಗಳೇ, ಆದರೆ ಅದನ್ನು ಮಾಡಿರ್ತಕ್ಕಂಥವರು ಅಮ್ಮ ಅಲ್ವೇ, ಅಮ್ಮನಿಗೂ ನೀನು ಥ್ಯಾಂಕ್ಸ್ ಹೇಳಬೇಕಲ್ಲ ಎಂಬುದಾಗಿ ಹೇಳಿದಾಗ ಆ ಪುಟ್ಟ ಬಾಲಕಿಯಿಂದ ಬಂದಿರತಕ್ಕಂಥ ಒಂದೇ ಒಂದು ಮಾತು ಏನು ಅಂತ ಹೇಳಿದರೆ, ದೇವರು ಅಕ್ಕಿ ಕೊಡಲಿಲ್ಲ ಅಂತೇಳಿದರೆ ಅಮ್ಮ ಎಲ್ಲಿಂದ ಅನ್ನ ಮಾಡಲಿಕ್ಕೆ ಸಾಧ್ಯ ಎಂಬುದಾಗಿ ಉತ್ತರವನ್ನು ಕೊಡುವಂಥಳಾಗ್ತಾಳೆ. ಅವಳು ಪ್ರಿಯರೇ ದೆಬೋರಳ ಕುಟುಂಬದಲ್ಲಿ
ಪ್ರತಿ ನಿಮಿಷವೂ ಸಹ ದೇವರನ್ನು ಕೊಂಡಾಡುವಂತಹ ಒಂದು ದೃಶ್ಯ ಐತೆ ಎಂಬುದಾಗಿ ನೋಡ್ತೀವಿ. ಇವತ್ತಿನ ಕುಟುಂಬಗಳಲ್ಲಿ, ಕ್ರೈಸ್ತೀಯ ಕುಟುಂಬಗಳಲ್ಲಿ, ದೇವರ ಮಕ್ಕಳಾಗಿರ್ತಕ್ಕಂಥ ನಮ್ಮೆಲ್ಲರ ಕುಟುಂಬಗಳಲ್ಲಿ ಪ್ರತಿ ನಿಮಿಷದಲ್ಲಿಯೂ ಸಹ ಚಿಕ್ಕ ಮಕ್ಕಳಿಂದ ಹಿಡ್ಕೊಂಡು ವಯೋವೃದ್ಧರವರೆಗೂ ಸಹ ನಾವು ಯಾವಾಗಲೂ ದೇವರನ್ನು ಸ್ತುತಿಸಿದಾದರೆ ಖಂಡಿತವಾಗಲೂ ಇವತ್ತಿನ ನಮ್ಮ ಕ್ರೈಸ್ತೀಯ ಹೋರಾಟದಲ್ಲಿ ಅದ್ಭುತವಾಗಿರ್ತಕ್ಕಂಥ ಜಯವನ್ನು ಯೇಸು ಸ್ವಾಮಿಯವರು ದೊರಕಿಸಿಕೊಡ್ತಾರೆ ಅಂತಕ್ಕಂತಹ ಒಂದು ಆಲೋಚನೆ ನಮ್ಮ ಗಮನಕ್ಕೆ ಬರಬೇಕಾಗಿದೆ ಪ್ರಿಯರೇ. ಯಾಕಂತೇಳಿದರೆ ದೇವರು ವಾಕ್ಯ ನಮ್ಮ ಜೊತೆಗೆ ಮಾತನಾಡುವಂಥದ್ದಾಗ್ತದೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8:31 ದೇವರು ನಮ್ಮ ಜೊತೆಗಿದ್ದರೆ ನಮ್ಮನ್ನು ಎದುರಿಸುವಂಥವ್ರು ಯಾರು ಎಂಬುದಾಗಿ ಶ್ರೀ ಪೌಲನು ಆ ವಚನದಲ್ಲಿ ಹೇಳುವಂಥವ್ರು ಆಗ್ತಾರೆ. ಈ ಒಂದು ಆಲೋಚನೆ ದೇವರುಗಳಲ್ಲಿ ಇರಬಹುದು ಪ್ರಿಯರೇ. ಯುದ್ಧಕ್ಕೆ ಹೋಗೋದಕ್ಕಿಂತ ಪೂರ್ವದಲ್ಲಿ ನಾನು ಯುದ್ಧ ಮಾಡ್ತಾ ಇಲ್ಲ, ನನ್ನ ದೇವರು ನನಗೋಸ್ಕರ ಯುದ್ಧ ಮಾಡ್ತಾನೆ ಅಂತಕ್ಕಂತಹ ಒಂದು ಆಲೋಚನೆ ಇರಬಹುದು. ಹೌದು ಪ್ರಿಯರಿಲ್ಲಿ ರೋಮಾಪುರದವರು ಬರೆದ ಪತ್ರಿಕೆ 8:31 ಹೇಳ್ತದೆ, ನನ್ನ ಪರವಾಗಿ ದೇವರು ಯುದ್ಧ ಮಾಡ್ತಾರೆ ಎಂಬುದಾಗಿ ಹೇಳುವಂಥವ್ರು ಆಗ್ತಾರೆ. ಸೊ ನಮ್ಮ ದೇವರು ನಮ್ಮ ಜೊತೆಗಿದ್ದರೆ ನಾವು ಯಾವುದಕ್ಕೂ ಭಯಪಡುವಂಥ ಅವಶ್ಯಕತೆ ಇಲ್ಲ ಪ್ರಿಯರೇ. ಆ ಯುದ್ಧದಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಜಯವನ್ನು ದೇವರು ದೆಬೋರಳಿಗೆ ತಂದು ಕೊಟ್ಟಿರ್ತಕ್ಕಂಥದ್ದು ಈ ಪವಿತ್ರ ವಾಕ್ಯಗಳ ಮೂಲಕ ನಮಗೆ ತಿಳಿದು ಬರುವಂಥದ್ದಾಗ್ತದೆ. ಅವಳ ಜೀವಿತದಲ್ಲಿ ದೇವರನ್ನು ತುಂಬ ಶ್ರೇಷ್ಠವಾಗಿ ಅವಳು ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿ, ದೇವರನ್ನು ಮಹಿಮೆ ಪಡಿಸುವಂಥದ್ದು, ಇಡೀ ಕುಟುಂಬವಾಗಿ ದೇವರನ್ನು ಆರಾಧಿಸುವಂಥದ್ದು, ಮತ್ತು ಇಸ್ರಾಯೇಲರ ಸರ್ವ ಸಮೂಹದವರಿಗೂ ಸಹ ದೇವರ ವಾಕ್ಯಗಳನ್ನು ಬೋಧನೆ ಮಾಡುವಂಥದ್ದು ತುಂಬ ವಿಶೇಷಕರವಾಗಿರ್ತಕ್ಕಂಥದ್ದಾಗಿತ್ತು. ಇವತ್ತಿನ ಅತ್ಯಾಧುನಿಕವಾಗಿರ್ತಕ್ಕಂಥ ತಂತ್ರಜ್ಞಾನಗಳ ಮೂಲಕ ದೇವರ ಸ್ವಾರ್ಥೆ ಸಾರಲ್ಪಡ್ತಾ ಇದೆ ಪ್ರಿಯರೇ. ನಾನು ಇವತ್ತಿನ ದಿವಸ ಎಲ್ಲಿಯೋ ನಿಂತ್ಕೊಂಡು ಪ್ರಸಂಗವನ್ನು ಮಾಡ್ತಾ ಇರತಕ್ಕಂಥದ್ದು, ನೀವು ಎಲ್ಲಿಯೋ ಕುಳಿತುಕೊಂಡು ಕೇಳ್ತಾ ಇರತಕ್ಕಂಥದ್ದು ಸಹ ಈ ಒಂದು ಮುಂದುವರೆದಿರತಕ್ಕಂಥ ತಂತ್ರಜ್ಞಾನದ ಮೂಲಕ. ಇಂತಹ ತಂತ್ರಜ್ಞಾನ ಆಗಿನ ಕಾಲದಲ್ಲಿ ಇರಲಿಲ್ಲ ಪ್ರಿಯರೇ. ದೆಬೋರಳ ಕಾಲದಲ್ಲಿ ಅವಳು ನ್ಯಾಯ ತೀರಿಸತಕ್ಕಂಥ ಸಂದರ್ಭದಲ್ಲಿ, ಮತ್ತು ಅವಳು ಈ ಲೋಕದಲ್ಲಿ ದೇವರ ಸೇವೆಯನ್ನು ಮಾಡ್ತಾ ಇರತಕ್ಕಂಥ ಒಂದು ಸಂದರ್ಭದಲ್ಲಿ ಅವಳು ಇಂತಹ ಒಂದು ತಂತ್ರಜ್ಞಾನ ಇರಲಿಲ್ಲ. ಆದರೂ ಸಹ ಅಲ್ಲಿ ಬಂದಿರತಕ್ಕಂಥ ಸಾವಿರಾರು ಜನಗಳಿಗೆ ಅವ್ರು ಏನು ಮಾಡ್ತಾ ಇದ್ದಳು ಅಂತ ಹೇಳಿದರೆ, ದೇವರ ವಾಕ್ಯವನ್ನು ತುಂಬ ವಿಶೇಷವಾಗಿ ಜಾಗರೂಕತೆಯಿಂದ ಅವಳು ನೀಡ್ತಾ ಇದ್ದಳು ಎಂಬುದಾಗಿ ದೇವರ ವಾಕ್ಯ ನಮಗೆ ಬೋಧನೆ ಮಾಡುವಂಥದ್ದಾಗ್ತದೆ. ಹೌದು ಪ್ರಿಯರೇ, ಅವಳು ಹೆಸರಿಗೆ ತಕ್ಕಂತೆ ಒಂದು ಜೇನು ಹುಳ ಎಂಬುದಾಗಿ ಅವಳು ಹೆಸರನ್ನು ನಾವು ಅರ್ಥವನ್ನು ನಾವು ತಿಳಿದುಕೊಳ್ಳುವಂಥವ್ರು ಆಗ್ತೀವಿ. ದೇವರ ಪವಿತ್ರ ಆತ್ಮನ ಒಂದು ಜೇನನ್ನು, ಒಂದು ಮಧುರವಾಗಿರತಕ್ಕಂಥ ದೇವರ ಆತ್ಮೀಯ ಅನುಭವವನ್ನು ಎಲ್ಲ ಇಸ್ರಾಯೇಲರುಗಳಿಗೆ ನೀಡುವಂಥದ್ದು, ಆ ಒಂದು ನೀಡುವಂತಹ ನಿಟ್ಟಿನಲ್ಲಿ ಅವಳು ಯಶಸ್ವಿ ಆದಳು ಎಂಬುದಾಗಿ ನಮ್ಮ ಗಮನಕ್ಕೆ ಬರುವಂಥದ್ದಾಗ್ತದೆ ಪ್ರಿಯರೇ. ಹೌದು, ಇವತ್ತಿನ ದಿವಸ ನಾವು ಸಹ ದೇವರ ಮಕ್ಕಳಾಗಿದ್ದೇವೆ, ದೇವರ ವಾಕ್ಯವನ್ನು ಕೇಳ್ತೀವಿ, ದೇವರ ಆಲಯಕ್ಕೆ ಹೋಗುವಂಥವ್ರಾಗ್ತೇವೆ, ಮತ್ತು ದೇವರನ್ನು ಸ್ತುತಿಸ್ತೇವೆ, ಮತ್ತು ದೇವರನ್ನು ಕೊಂಡಾಡ್ತೇವೆ. ಆ ಒಂದು ನಾವು ಅನುಭವಿಸಿರತಕ್ಕಂತಹ ಮಧುರತೆಯನ್ನು ಇನ್ನೊಬ್ಬರಿಗೆ, ಆ ಒಂದು ಆತ್ಮೀಯ ಮಧುರತೆಯನ್ನು ಇನ್ನೊಬ್ಬರಿಗೆ ನಾವು ಯಾವತ್ತಾದರೂ ಹಂಚಿದ್ದೇವೆ ಪ್ರಿಯರೇ? ಒಂದು ಪಕ್ಷ ಹಂಚಿಲ್ಲ ಅಂತ ಹೇಳಿದರೆ, ಹಿಂದೆ ಆ ದಿನ, ಆ ದಿವಸದಲ್ಲಿ, ಈ ಸಮಯದಲ್ಲಿ ನಾವು ದೇವರಿಗೆ ಆ ಶ್ರೇಷ್ಠವಾಗಿರ್ತಕ್ಕಂತಹ ಸುವಾರ್ತೆಯನ್ನು, ಮತ್ತು ನಾವು ಅನುಭವಿಸಿರತಕ್ಕಂತಹ ಮಧುರತೆಯನ್ನು ಇನ್ನೊಬ್ಬರಿಗೆ ತಿಳಿಸುವಲ್ಲಿ ಒಂದು ಜವಾಬ್ದಾರಿ ಇರ್ತದೆ ಎಂಬುದಾಗಿ ನನ್ನ ಅನಿಸಿಕೆ ಆಗಿದೆ ಪ್ರಿಯರೇ. ಯಾವ ರೀತಿ ದೆಬೋರಳು ಆ ಒಂದು ಎಬ್ರಾಹಿಂ ಬೆಟ್ಟದ ಸೀಮೆಯಲ್ಲಿ ನಿಂತ್ಕೊಂಡು ಅವಳು ಪ್ರವಾದನೆ ಮಾಡ್ತಾ ಇದ್ಳು, ಮತ್ತು ಆ ಬೆಟ್ಟದ ತಪ್ಪಲಿನಲ್ಲಿರತಕ್ಕಂಥ ಎಲ್ಲ ಇಸ್ರಾಯೇಲರಿಗೂ ದೇವರ ಒಂದು ಮಧುರತೆಯನ್ನು, ಮತ್ತು ದೇವರ ಪರಿಶುದ್ಧತೆಯನ್ನು ಅವಳು ಯಾವ ರೀತಿ ತಿಳಿಸ್ತಾ ಇದ್ದಳು, ಮತ್ತು ಪರಿಶುದ್ಧ ದೇವರ ಆಶೀರ್ವಾದಗಳನ್ನು ನೀಡುವಲ್ಲಿ ಅವಳು ಯಾವ ರೀತಿ ಯಶಸ್ವಿ ಆದಳು ಎಂಬುದಾಗಿ ನಾವು ನೋಡುವಂಥವ್ರು ಆಗ್ತೇವೆ. ಆದರೆ ಇವತ್ತಿನ ದಿನಗಳಲ್ಲಿ ನಾವು ಸಹ, ಪ್ರತಿಯೊಂದು ಕುಟುಂಬವು, ದೇವರ ಮಕ್ಕಳ ಪ್ರತಿಯೊಂದು ಕುಟುಂಬವು ಸಹ ದೇವರಳ ಉಪಾಧಿಯಲ್ಲಿ ದೇವರ ಕೆಲಸವನ್ನು ಮಾಡಬೇಕಾಗಿದೆ ಪ್ರಿಯರೇ. ದೇವರ ಸ್ವಾರ್ಥೆಯನ್ನು ಸಾರಬೇಕಾಗಿದೆ. ಯಾಕಂತೇಳಿದರೆ ಯೇಸು ಸ್ವಾಮಿಯವರು ಅತಿ ಶೀಘ್ರದಲ್ಲಿ ಈ ಲೋಕಕ್ಕೆ ಬರುವಂಥವರಾಗಿದ್ದಾರೆ. ಈಗೋ ನಾನು ಬೇಗನೆ ಬರುತ್ತೇನೆ ಎಂಬತಕ್ಕಂತಹ ಒಂದು ವಾಕ್ಯವನ್ನು ನಾವು ಓದುವಂಥವ್ರಾಗ್ತೇವೆ. ಆ ವಾಕ್ಯದ ಮೂಲಕವಾಗಿ ಯೇಸು ಸ್ವಾಮಿ ಎರಡನೇ ಸಾರಿ ಈ ಲೋಕಕ್ಕೆ ಬರುವಂಥ ಸಂದರ್ಭದಲ್ಲಿ ನಮ್ಮ ಕುಟುಂಬವಾಗಿ ನಾವು ಸಹ ಸಿದ್ಧತೆಯನ್ನು ಹೊಂದಬೇಕಾಗಿದೆ, ಮತ್ತು ಇತರರನ್ನು ಸಹ ಸಿದ್ಧತೆಯನ್ನು ನಾವು ಪಡಿಸಬೇಕಾಗಿದೆ ಪ್ರಿಯರೇ. ನಾವೇ ಸಿದ್ಧತೆ ಹೊಂದಿಲ್ಲ ಅಂತೇಳಿದರೆ ನಾವು ಇತರರನ್ನು ಸಿದ್ಧಪಡಿಸಲಿಕ್ಕೆ ಸಾಧ್ಯವಾಗಿರತಕ್ಕಂಥದ್ದಾಗಿದೆ. ಹೌದು ಪ್ರಿಯರೇ, ಇವತ್ತಿನ ದಿವಸ ನಾವು ಸಹ ನಮ್ಮ ಕುಟುಂಬಗಳನ್ನು ಸಿದ್ಧತೆಯನ್ನು ಪಡಿಸೋಣ, ಮತ್ತು ಇತರರಿಗೂ ಸಹ ನಾವು ಸುವಾರ್ತೆಯನ್ನು ತಿಳಿಸುವಲ್ಲಿ ಇತರರನ್ನು ಸಹ ನಾವು ಸಿದ್ಧಪಡಿಸುವಂಥ ಒಂದು ಮಹಾ ಜವಾಬ್ದಾರಿಯನ್ನು ದೇವರು ನಮಗೆ ಕೊಟ್ಟಿರ್ತಕ್ಕಂಥದ್ದಾಗಿದೆ ಪ್ರಿಯರೇ. ಹೌದು, ದೆಬೋರಳು ಯಾವ ರೀತಿ ಇಸ್ರಾಯೇಲರ ಸರ್ವ ಸಮೂಹದವರನ್ನು ಸಹ ಸಿದ್ಧಪಡಿಸಿರ್ತಕ್ಕಂಥದ್ದು ತುಂಬ ವಿಶೇಷವಾಗಿರ್ತಕ್ಕಂಥದ್ದು. ಅವರ ಇಸ್ರಾಯೇಲರ ಎಲ್ಲ ಪಾಳ್ಯದಲ್ಲಿಯೂ ಸಹ, ಪ್ರತಿಯೊಂದು ಕುಟುಂಬಗಳಲ್ಲಿಯೂ ಸಹ, ಆ ಸರ್ವ ಸಮೂಹದವರ ಇಸ್ರಾಯೇಲರ ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಸಹ ಆ ಸಂದರ್ಭದಲ್ಲಿ ದೇವರ ವಾಕ್ಯವನ್ನು, ಮತ್ತು ದೇವರ ಅದ್ಭುತವಾಗಿರತಕ್ಕಂಥ ಆಲೋಚನೆಗಳನ್ನು ಪವಿತ್ರಾತ್ಮನ ಮೂಲಕ ಅವಳು ಯಾವ ರೀತಿ ತಿಳಿಯಪಡಿಸಿದಳೋ ಅದು ತುಂಬ ವಿಶೇಷವಾಗಿರ್ತಕ್ಕಂಥದ್ದು. ನಾವು ಸಹ ಇವತ್ತಿನ ನಿಟ್ಟಿನಲ್ಲಿ ಬರೀ ಬೋಧಕರುಗಳು ಮಾತ್ರ ಸೇವೆ ಮಾಡುವಂಥದ್ದಲ್ಲ ಪ್ರಿಯರೇ, ಪ್ರತಿಯೊಬ್ಬ ಮಹಿಳೆಯರು ಸಹ ದೇವರ ಸೇವೆಯನ್ನು ಮಾಡಬೇಕಾಗಿದೆ. ಯಾಕಂತೇಳಿದರೆ ಯೇಸು ಸ್ವಾಮಿಯವರು ಮಹಿಳೆಯರಿಗೂ ಸಹ ಸ್ವಾರ್ಥೆ ತಿಳಿಸುವಂತಹ ಒಂದು ಅವಕಾಶವನ್ನು ದಯಪಾಲಿಸಿಕೊಟ್ಟಿದ್ದಾರೆ. ಅವರು ಸಹ ದೇವರ ಸ್ವಾರ್ಥೆಯನ್ನು ಇತರರಿಗೆ ತಿಳಿಸುವಂತಹ, ತಮ್ಮ ಜೀವಿತದಲ್ಲಿ ನಡೆದಿರತಕ್ಕಂಥ ಅದ್ಭುತ ಕಾರ್ಯಗಳನ್ನು, ಯೇಸು ಸ್ವಾಮಿಯವರು ಅವ್ರ ಜೊತೆಗೆ ಮಾತನಾಡಿರತಕ್ಕಂಥ ಆಲೋಚನೆಗಳನ್ನು, ಮತ್ತು
ಅವರ ಜೀವಿತದಲ್ಲಿ ದೇವರು ಮಾಡಿರ್ತಕ್ಕಂಥ ಒಂದು ಅಮೂಲ್ಯವಾದ ಆಲೋಚನೆಗಳನ್ನು, ಎಂತಹ ಅದ್ಭುತ ಕಾರ್ಯಗಳಾಗಿರ್ಬೋದು, ಅವರ ಜೀವಿತದಲ್ಲಿ ಎಂತಹ ಸಾಕ್ಷಿಯಾಗಿರ್ಬೋದು, ಆತನನ್ನು ಇತರರಿಗೆ ತಿಳಿಸುತ್ತಾ ಇತರರನ್ನು ಸಹ ಆ ಪವಿತ್ರಾತ್ಮನ ಮೂಲಕ ಬಲಪಡಿಸುವಂತಹ ಒಂದು ಕಾರ್ಯಕ್ಕೆ ಸುವಾರ್ತೆ ಎಂಬುದಾಗಿ ನಾವು ತಿಳಿಸುವಂಥವರಾಗ್ತೇವೆ. ಅಂತಹ ಶ್ರೇಷ್ಠ ಸುವಾರ್ತೆಯನ್ನು ಮಾಡಲಿಕ್ಕೆ ನನ್ನ ಪ್ರಿಯ ಸಹೋದರಿಯರು ಇವತ್ತಿನ ದಿವಸ ನೀವು ಸಿದ್ಧರಾಗಿದ್ದೀರೋ? ಖಂಡಿತವಾಗಲೂ ಸಿದ್ಧರಾಗಿದ್ದರೆ ದೇವರು ನಿಮ್ಮನ್ನು ವಿಶೇಷವಾಗಿ ಆಶೀರ್ವದಿಸಲಿ. ನಿಮ್ಮನ್ನು ನೀವು ಪವಿತ್ರಾತ್ಮನ ಕಡೆಗೆ ಒಪ್ಪಿಸಿಕೊಡ್ರಿ. ಆ ಸುವಾರ್ತೆ ಸಾರುವಂತಹ ಅದ್ಭುತವಾಗಿರ್ತಕ್ಕಂತಹ ಕೆಲಸ, ಆ ಒಂದು ಪವಿತ್ರವಾಗಿರ್ತಕ್ಕಂಥ ಕಾರ್ಯಕ್ಕೆ ದೇವರು ನಿಮ್ಮನ್ನು ಉಪಯೋಗಿಸಿಕೊಳ್ಳುವಂಥದ್ದು ತುಂಬ ವಿಶೇಷಕರವಾಗಿರ್ತಕ್ಕಂಥದ್ದಾಗಿದೆ. ಆ ಒಂದು ಪವಿತ್ರವಾದ ಜವಾಬ್ದಾರಿಯುತವಾದ ಕಾರ್ಯಕ್ಕೆ ದೇವರು ನಿಮ್ಮನ್ನು ಉಪಯೋಗಿಸ್ಕೊಳ್ತಾ ಇದ್ದಾರೆ ಅಂತ ಹೇಳಿದರೆ ಅದು ನಿಜವಾಗಲೂ ಈ ಲೋಕದಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ಕೆಲಸವಾಗಿದೆ ಪ್ರಿಯರೇ. ಯಾಕಂತ ಹೇಳಿದರೆ ಸುವಾರ್ತೆಯನ್ನು ಇತರರಿಗೆ ತಿಳಿಸುವಂಥದ್ದು, ಯೇಸು ಕ್ರಿಸ್ತನ ಮೂಲಕ ನಾವು ಅನುಭವಿಸಿರತಕ್ಕಂಥ ಆತ್ಮೀಯ ಆನಂದಗಳನ್ನು ಇನ್ನೊಬ್ಬರಿಗೆ ತಿಳಿಯಪಡಿಸುವಂಥದ್ದು, ಅದು ಎಲ್ಲರ ಬಾಳಿನಲ್ಲಿ ಬರೋದಿಲ್ಲ ಪ್ರಿಯರೇ. ಯಾಕಂತ ಹೇಳಿದರೆ ಸೃಷ್ಟಿಕರ್ತನಾಗಿರ್ತಕ್ಕಂಥ ದೇವರು ದೇವರ ಮಕ್ಕಳ ಜೊತೆಗೆ ಮಾತನಾಡುವಂಥವ್ರಾಗ್ತಾರೆ. ಸೃಷ್ಟಿಕರ್ತನಾಗಿರ್ತಕ್ಕಂಥ ದೇವರು ಯೇಸು ಸ್ವಾಮಿಯವರು ಆ ತನ್ನ ಮಕ್ಕಳ ಜೊತೆಗೆ ಮಾತ್ರ ತನ್ನ ಆತ್ಮೀಯ ಅನುಭವವನ್ನು ಹಂಚಿಕೊಳ್ಳುವಂಥವ್ರಾಗ್ತಾರೆ. ಆ ಒಂದು ನಾವು ಪಡೆದುಕೊಂಡಿರ್ತಕ್ಕಂತಹ ಆತ್ಮೀಯ ಅನುಭವಗಳನ್ನು ಇತರರಿಗೆ ತಿಳಿಸುವಲ್ಲಿ ದೇವರ ಪವಿತ್ರ ಆತ್ಮನು ಎಷ್ಟರ ಮಟ್ಟಿಗೆ ಪ್ರೇರೇಪಿಸ್ತಾನೆ ಅಂತ ಹೇಳಿದರೆ, ಖಂಡಿತವಾಗಲೂ ಆ ಒಂದು ಪ್ರೇರಣೆ, ಪವಿತ್ರ ಆತ್ಮನ ಪ್ರೇರಣೆ ತುಂಬ ಅಮೂಲ್ಯವಾಗಿರತಕ್ಕಂಥದ್ದು. ಇಲ್ಲಿ ದೆಬೋರಳು ಸಹ ಅದೇ ರೀತಿ ಅವರನ್ನು ಪ್ರೇರೇಪಿಸಿ ಆಶೀರ್ವದಿಸಿರತಕ್ಕಂಥದ್ದು ಶ್ಲಾಘನೀಯವಾಗಿದೆ. ಮತ್ತಾಯನು ಬರೆದ ಸುವಾರ್ತೆ 5:8 ನಿರ್ಮಲ ಚಿತ್ತರು ಧನ್ಯರು ಅವರು ದೇವರನ್ನು ನೋಡುವರು ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸುತ್ತದೆ. ಹೌದು ಪ್ರಿಯರೇ, ದೆಬೋರಳು ನಿರ್ಮಲ ಚಿತ್ತರಾಗಿದ್ದರು, ಅವರು ದೇವರನ್ನು ನೋಡಿದ್ರು. ನಾವು ಸಹ ಇವತ್ತಿನ ಆಧುನಿಕ ಜಗತ್ತಿನಲ್ಲಿ ನಿರ್ಮಲ ಚಿತ್ತದಿಂದ ದೇವರನ್ನು ಎದುರಿಸುವಂಥವರಾಗೋಣ, ದೇವರನ್ನು ನೋಡೋಣ, ಮತ್ತು ಆತನ ಸ್ವಾರ್ಥೆಯನ್ನು ಸಾರುವಲ್ಲಿ ನಾವು ಸಹ ಭಾಗಿಯಾಗೋಣ. ದೇವರು ನಮ್ಮನ್ನು ಆಶೀರ್ವದಿಸಲಿ, ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ, ಪ್ರಾರ್ಥನೆ ಮಾಡೋಣ. ಕೃಪಾಪೂರ್ಣನು ಸರ್ವಶಕ್ತನು ಸ್ವರ್ಗೀಯ ಸ್ಥಾನದಲ್ಲಿ ವಾಸ ಮಾಡುವಂಥ ನಮ್ಮ ಪರಲೋಕದ ತಂದೆ ಆದ ದೇವರೇ, ಹೌದು ದೇವರೇ, ನೀನು ಪ್ರವಾದಿನಿಯಾದ ದೆಬೋರಳನ್ನು ಯಾವ ರೀತಿ ವಿಶೇಷವಾಗಿ ಆಶೀರ್ವದಿಸಿ ಅವಳ ಶ್ರೇಷ್ಠ ಸೇವೆಯನ್ನು ನೀನು ಆಶೀರ್ವದಿಸಿದೆಯೋ, ಇವತ್ತಿನ ಆಧುನಿಕ ಜಗತ್ತಿನಲ್ಲಿ ನಮ್ಮ ಸ್ತ್ರೀಯರನ್ನು ಸಹ ನೀನು ಉಪಯೋಗಿಸಿಕೊಳ್ಳುವಂಥ ದೇವರಾಗಿದ್ದೆ. ನಮ್ಮ ಪ್ರಿಯ ಸಹೋದರರನ್ನು ನೀವು ವಿಶೇಷವಾಗಿ ಆಶೀರ್ವದಿಸಿ ಬಲಪಡಿಸಿ ಶ್ರೇಷ್ಠ ಸ್ವಾರ್ಥೆಯಲ್ಲಿ ಅವ್ರನ್ನು ಸಹ ಉಪಯೋಗಿಸ್ಕೊಳ್ಬೇಕಾಗಿ ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥನಾಗಿರುವ ಯೇಸು ಸ್ವಾಮಿಯ ಹೆಸರಿನಲ್ಲಿ ಬೇಡಿಕೊಳ್ಳುತ್ತಾನೆ ಸ್ವಾಮಿ. ಆಮೆನ್.